ಎಲ್ಲರಿಗೂ ನಮಸ್ಕಾರ. ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು, ರಾತ್ರೋರಾತ್ರಿ ತುಂಬಾ ದೊಡ್ಡದಾದ ಗುಡ್ ನ್ಯೂಸ್ ಒಂದು ಬಂದಿದೆ. ಈ ವರ್ಷ ಪೂರ್ತಿ ಬರೀ ಕೆಟ್ಟ ಸುದ್ದಿಗಳನ್ನೇ ಕೇಳಿ 2020 ಈ ವರ್ಷ ಯಾಕಾದರೂ ಬಂತು ಅಂತ ಅನಿಸುತ್ತಿದ್ದಂಥ ಸಮಯದಲ್ಲಿ ಮೇಘನಾ ಅವರ ಕಡೆಯಿಂದ ರಾತ್ರೋರಾತ್ರಿ ತುಂಬಾ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ. ನಿನ್ನೆ ತಾನೇ ಚಿರಂಜೀವಿಯವರ ಹುಟ್ಟುಹಬ್ಬವಿದ್ದ ಕಾರಣ ಅಂದೇ ಮೇಘನಾ ಅವರಿಗೆ ಡೆಲಿವರಿ ಆಗುತ್ತದೆ ಮತ್ತು ಮರಿ ಚಿರುವಿನ ಆಗಮನ ಕೂಡ ಅಂದೇ ಆಗುತ್ತದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಇದು ನಿನ್ನೆ ಸಾಧ್ಯವಾಗಿಲ್ಲ, ಬದಲಿಗೆ ಇಂದು ಸಾಧ್ಯವಾಗಿದ್ದು ಈ ಸಂತಸವನ್ನು ಮೇಘನಾ ರಾಜ್ರವರೇ ಸ್ವತಃ ಹಂಚಿಕೊಂಡಿದ್ದಾರೆ. ಹಾಗಾದರೆ ಈ ಗುಡ್ ನ್ಯೂಸ್ ಆದರೂ ಏನು? ಮೇಘನಾ ರಾಜ್ ಅವರಿಗೆ ಡೆಲಿವರಿ ಆಯ್ತಾ ಅಂತ ನೋಡೋಣ ಬನ್ನಿ. ನೋಡೋಕ್ಕೂ ಮೊದಲು ಚಿರಂಜೀವಿಯವರನ್ನು ಕಳೆದುಕೊಂಡಿದ್ದ ನೋವಿನಲ್ಲಿರುವ ಮೇಘನಾ ಜೀವನದಲ್ಲಿ ಇನ್ಮುಂದೆ ಬರೀ ಗುಡ್ ನ್ಯೂಸ್ಗಳೇ ಸಿಗುತ್ತಿರಲಿ ಎಂದು ನೀವು ಕೂಡ ಬಯಸೋದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳನ್ನು ಪಡೆಯೋದಕ್ಕೆ ನಮ್ಮ ತೇಜ್ ಕನ್ನಡ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗಿರೋ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮರೆಯದೆ ಕ್ಲಿಕ್ ಮಾಡಿ. ಹೌದು, ನಿನ್ನೆಯಷ್ಟೇ ಚಿರಂಜೀವಿ ಸರ್ಜಾರವರ ಹುಟ್ಟುಹಬ್ಬವಿದ್ದ ಕಾರಣ ಮೇಘನಾ ರಾಜ್ರವರಿಗೆ ಈಗಾಗಲೇ ಡೆಲಿವರಿಗೆ ಸಮಯ ಆಗಿರುವ ಕಾರಣದಿಂದ ನಿನ್ನೆನೇ ಡೆಲಿವರಿ ಆಗುತ್ತೆ ಅಂತ ಎಲ್ಲ ಕಡೆ ಹೇಳಲಾಗಿತ್ತು. ಆದರೆ ನಿನ್ನೆ ಚಿರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೇಘನಾ ಅವರು ಚಿರಂಜೀವಿ ಸರ್ಜಾರವರ ಸಮಾಧಿಯ ಬಳಿಗೆ ತೆರಳಿ ಪೂಜೆಯನ್ನು ನೆರವೇರಿಸಿ ಚಿರು ಅವರಿಂದ ತನಗೆ ಮತ್ತು ತನಗೆ ಜನಿಸಲಿರುವ ಮಗುವಿಗೆ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ. ಈ ಟೈಮ್ನಲ್ಲಿ ಮೇಘನಾ ಅವರು ಮಾತನಾಡಿದ್ದು, ಚಿರು ಯಾವಾಗ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೋ ಆವಾಗಲೇ ಬರುತ್ತಾರೆ, ಅವರಿಗೆ ಇಷ್ಟ ಬಂದ ಸಮಯದಲ್ಲಿ ಹೊರ ಬರುತ್ತಾರೆ ಎಂದು ಹೇಳಿದ್ದರು. ಅದು ಚಿರುವಿನ ಇಷ್ಟ, ಇವತ್ತು ಬೇಕಾದರೂ ಬರಬಹುದು, ನಾಳೆಯಾದರೂ ಬರಬಹುದು ಅಂತ ತಿಳಿಸಿದ್ದರು. ಆದರೆ ಮೇಘನಾ ಅವರ ತಂದೆ ಸುಂದರ್ ರಾಜ್ರವರು ಮಾತನಾಡಿ, ಮೇಘನಾ ಇವತ್ತು ಆಸ್ಪತ್ರೆಗೆ ದಾಖಲಾಗುವುದಿಲ್ಲ, ಮಗುವಿನ ಜನನ ಇಂದು ಆಗುವುದಿಲ್ಲ ಎಂದು ಹೇಳಿದ್ದರು. ಆದರೆ ಈಗ ಎಲ್ಲವೂ ಬದಲಾಗಿದ್ದು ರಾತ್ರೋರಾತ್ರಿ ಮೇಘನಾ ಅವರು ಎಲ್ಲರಿಗೂ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಚಿರು ಸರ್ಜಾರವರ ಆಶೀರ್ವಾದವೋ ಅಥವಾ ಸಮಯ ಮೀರಿದ್ದರ ಫಲವೋ ರಾತ್ರಿ ಸಣ್ಣದಾಗಿ ಮೇಘನಾ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ರಾತ್ರಿಯೇ ಮೇಘನಾ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ. ರಾತ್ರಿ ಪೂರ್ತಿ ಮೇಘನಾ ಅವರನ್ನ ಅಬ್ಸರ್ವೇಷನ್ನಲ್ಲಿ ಇಡಲಾಗಿತ್ತು. ಇದೀಗ ಬೆಳ್ಳಂಬೆಳಗ್ಗೆನೆ ಸರಿಯಾದ ಸಮಯಕ್ಕೆ ಡೆಲಿವರಿ ಮಾಡಲಾಗುತ್ತದೆ ಎಂಬ ಸುದ್ದಿಗಳು ಕೂಡ ಬಂದಿವೆ. ಸರ್ಜಾ ಕುಟುಂಬದವರು ದೈವ ಭಕ್ತರು, ಅದರಲ್ಲೂ ಆಂಜನೇಯನ ಪರಮ ಭಕ್ತರು. ಇದೇ ಕಾರಣದಿಂದಾಗಿ ಸರಿಯಾದ ಸಮಯವನ್ನು ನೋಡಿಕೊಂಡು ಆ ಸಮಯದಲ್ಲಿ ಡೆಲಿವರಿಯನ್ನು ಮಾಡಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ವಿಷಯ ಅಧಿಕೃತವಾಗಿ ಬಹಿರಂಗವಾಗಲಿದ್ದು ಇದೇ ಸಂತೋಷದ ಗಳಿಗೆಗಾಗಿ ಇಡೀ ಕರ್ನಾಟಕವೇ ಕಾಯ್ತಿದೆ. ನಾವು ನೀವು ಕೂಡ ಮರಿ ಚಿರುವನ್ನು ಬರಮಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.